ಚುನಾವಣೆಗೆ ತಯಾರಿ ನಡೆಸಿದ್ದ ರೌಡಿ ಶೀಟರ್ಗೆ ಖಾಕಿ ಖೆಡ್ಡ ತೋಡಿದೆ. ಠಾಣೆಗೆ ಕರೆಸಿ ಸಿಆರ್ಪಿಸಿ 110 ಅಡಿಯಲ್ಲಿ ಬಾಂಡ್ ಬರೆಸಿಕೊಂಡ ಪೊಲೀಸರು. ಫೈನಲಿ ಸೈಲೆಂಟ್ ಸುನಿಲ್ ಗೆ ಶಾಕ್ ಅನ್ನು ಕೊಟ್ಟಿದ್ದಾರೆ ಬೆಂಗಳೂರು ಪೊಲೀಸರು. ಚುನಾವಣೆಗೆ ತಯಾರಿ ನಡೆಸಿದಂತಹ ರೌಡಿ ಶೀಟರ್ ಗೆ ಇದೀಗ ಖಾಕಿ ಖೆಡ್ಡ ತೋಡಿದೆ. ಠಾಣೆಗೆ ಕರೆಸಿ ಸಿಆರ್ಪಿಸಿ 110 ಅಡಿಯಲ್ಲಿ ಬಾಂಡ್ ಅನ್ನು ಬರೆಸಿಕೊಂಡಿದ್ದಾರೆ ಪೊಲೀಸರು. ಅಪರಾಧ ಕೃತ್ಯದಲ್ಲಿ ಭಾಗಿಯಾಗದಂತೆ ಸೈಲೆಂಟ್ ಸುನಿಲ್ ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ, ವಾರ್ನ್ ಅನ್ನು ಮಾಡಿದ್ದಾರೆ. ಸೊ ಕೊನೆಗೂ ಸೈಲೆಂಟ್ ಸುನಿಲ್ ಗೆ ಶಾಕ್ ಅನ್ನು ಕೊಟ್ಟರು ಬೆಂಗಳೂರು ಪೊಲೀಸರು. ಸಿಆರ್ಪಿಸಿ 110 ಅಡಿಯಲ್ಲಿ ಬಾಂಡ್ ಬರೆಸಿಕೊಂಡ ಅಮೃತಹಳ್ಳಿ ಪೊಲೀಸರು. ಇನ್ನು ಅಮೃತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಾಸ ಮಾಡ್ತಾ ಇದ್ದ ಸುನಿಲ್ ಚಾಮರಾಜಪೇಟೆ ವಿಧಾನಸಭೆ ಕ್ಷೇತ್ರದಲ್ಲಿ ಚುನಾವಣೆಗೆ ತಯಾರಿ ಕೂಡ ನಡೆಸಿದ್ದ. ಸೊ ಈ ಟೈಮ್ನಲ್ಲಿ ದಿಢೀರ್ ಅಂತ ಠಾಣೆಗೆ ಕರೆಸಿ ಸುನಿಲ್ಗೆ ವಾರ್ನ್ ಮಾಡಿದ್ದಾರೆ ಪೊಲೀಸರು. ಎಲೆಕ್ಷನ್ ಟೈಮ್ನಲ್ಲಿ ಕಾನೂನು ಮೀರಿ ಕೆಲಸ ಮಾಡಬಾರದು ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಸಿಆರ್ಪಿಸಿ 110 ಅಡಿಯಲ್ಲಿ ಬಾಂಡ್ ಓವರ್ ಮಾಡಿ ಡಿಸಿಪಿ ಮುಂದೆ ಹಾಜರುಪಡಿಸಿದ ಪೊಲೀಸರು. ಈಶಾನ್ಯ ವಿಭಾಗ ಡಿಸಿಪಿ ಲಕ್ಷ್ಮೀ ಪ್ರಸಾದ್ ರಿಂದ ಎಚ್ಚರಿಕೆಯನ್ನ ಕೂಡ ಕೊಡಲಾಗಿದೆ. 15 ಲಕ್ಷ ಬಾಂಡ್ ಬರೆಸಿಕೊಂಡಿದ್ದಾರೆ ಪೊಲೀಸರು. ಯಾವ ಅಪರಾಧ ಕೃತ್ಯದಲ್ಲಿ ಹಾಗೆ ರಾಜಕೀಯ ವಿಚಾರಕ್ಕೆ ಅಕ್ರಮವಾಗಿ ಎಂಟ್ರಿ ಆಗುವಂತಿಲ್ಲ ಅಂತ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ರೌಡಿ ಶೀಟರ್ಗೆ ಇದೀಗ ಪೊಲೀಸರು. ಸೈಲೆಂಟ್ ಸುನಿಲ್ಗೆ ಖಡಕ್ ಆಗಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.